ಸಮಸ್ಯೆಗಳು ರಸ್ತೆಗಳು ಮನೆಗಳು ಕುಡಿಯುವ ನೀರು ಈಗ ಹಿಂದೆ ನೀವು ಅಲ್ಲಿ ಬಂದ್ರಿ ಆ ಹಾಡಿನಲ್ಲಿ ಕುಡಿಯೋ ನೀರಿಲ್ಲ ಮತ್ತೆ ನಮಗೆ ಒಂದು ಶೌಚಾಲಯ ಇಲ್ಲ ರಸ್ತೆಯಲ್ಲಿ ಹೋಗ್ಬೇಕು ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದರು ಮತ್ತೆ ಒಂದು ಟ್ಯಾಂಕ್ ಆಗಬೇಕು ಅಂದರು ಮತ್ತೆ ರಸ್ತೆ ಇಲ್ಲ ಅರ್ಧ ಕಿಲೋಮೀಟ್ರ್ ಬಿಟ್ಟು ನಮ್ಮ ಹಾಡಿ ಊರಿದೆ ಅಂತ ಹೇಳ್ಬಿಟ್ಟು ಅರ್ಧ ಕಿಲೋಮೀಟ್ರ್ ಬಿಟ್ಟು ರಸ್ತೆ ಮಾಡಿದ್ದಾರೆ ಅಂತೆಲ್ಲ ಹೇಳಿದೆ ಪ್ರಮುಖವಾಗಿ ಇಲ್ಲಿ ನಿರುದ್ಯೋಗ ಕಾಣ್ತಾ ಇದೆ ಮತ್ತೆ ರಸ್ತೆ ಅಭಿವೃದ್ಧಿಗಳು ಮತ್ತೆ ಬಡತನ ಇದು ಜಾಸ್ತಿ ಎತ್ತು ಕಾಣ್ತಾ ಇದೆ ಮತದಾರರಿಗೆ ಅಲ್ಲಿ ನಾವು 7-8 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ಒಂದು ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡಬೇಕು ಒಂದು ಹಸಿವು ಮುಕ್ತ ತಾಲೂಕಾಗಿ ಮಾಡಬೇಕು ಅನ್ನೋದು ನಮ್ಮ ಇದಿದೆ ಕಳೆದ 5 ವರ್ಷದಲ್ಲಿ ಅನಿಲ್ ಚಿಕ್ಕಮಾದವರ ಡೆವಲಪ್ಮೆಂಟ್ಸ್ ಕಂತ ಏನಿಲ್ಲ ಯಾಕಂದ್ರೆ ಅನಿಲ್ ಚಿಕ್ಕಮಾದವರ ಜನಗಳಿಗೆ ಸ್ಪಂದಿಸಲ್ಲ ಜನ ನಾವು ಕೂಡ ಹೋದ್ರು ಕೂಡ ಅವ್ರನ್ನ ನಮ್ಮನ್ನು ನೋಡೋ ರೀತಿಗಳೇ ಬೇರೆ ಅವರು ಯಾಕಂದ್ರೆ ಸರ್ ನಮಸ್ತೆ ಸರ್ ನಮ್ಮ ಕಷ್ಟ ಹೆಂಗಿದೆ ಅಂದ್ರೆ ನಮಗೆ ಸ್ಪಂದಿಸಲ್ಲ ಸ್ಪಂದಿಸ ಅಂತ ವ್ಯಕ್ತಿನೂ ಕೂಡ ಅನಿಲ್ ಚಿಕ್ಕಮಾದಲ್ಲ ಈ ಅನಿಲ್ ಚಿಕ್ಕಮಾದವರ ಕಡಾಖಂಡಿತವಾಗಿ ಸೋಲಿಸ್ಬೇಕು ಅನ್ನೋದೇ ನಮ್ಮೆಲ್ಲರ ಗುರಿ ಯಾಕಂದ್ರೆ ಏನಕ್ಕೆ ಸೋಲಿಸ್ತಾ ಇದ್ದೀವಿ ಅಂದ್ರೆ ಅನಿಲ್ ಚಿಕ್ಕಮಾದವರು ಯಾವುದೇ ಸಾರ್ವಜನಿಕವಾಗಿ ಕೆಲಸ ಮಾಡಿಲ್ಲ ತಮ್ಮ ಕಾರ್ಯಕರ್ತರುಗಳು ಮಾಡಿದಾರೆ ಇಲ್ಲ ಅಂತ ಹೇಳಿಲ್ಲ ಕಾರ್ಯಕರ್ತರಿಗೆ ಮಾಡಿರೋ ಹೊರತು ಸಾರ್ವಜನಿಕವಾಗಿ ಜನಗಳಿಗೆ ಸ್ಪಂದಿಸ ಅಂತ ವ್ಯಕ್ತಿ ಅಲ್ಲ ಅವ್ರ ತಂದೆಯವ್ರ ಮಕ ನೋಡಿ ನಾವು ಅವ್ರ ತಂದೆಯವರು ಕೂಡ ಹೆಂಗ್ ಮಾಡಿದ್ರೆ ಅಂದ್ರೆ ಎಲ್ಲಾ ಜೊತೆ ಸಂಸ್ಥೆ ಇಂಥ ಪಕ್ಷ ಅಂತ ಪಕ್ಷ ಅಂತ ಸಾರ್ವಜನಿಕವಾಗಿ ಅವರು ಜನಗಳಿಗೆ ಸ್ಪಂದಿಸ್ತಾ ಇದ್ರು ಆ ಮಗ ನೋಡಿ ಮೊದ್ಲಿಗೆ ಗೆಲ್ಸಿದ್ ಮಾಡ್ತ ಅನಿಲ್ ಚಿಕ್ಕಮಾದನ್ನ ಅನಿಲ್ ಚಿಕ್ಕಮಾದ ಯಾರು ಅಂತ ಗೊತ್ತಿಲ್ಲ ಅನಿಲ್ ಚಿಕ್ಕಮಾದ ಗೆಲ್ಸಕ್ ಕಾರಣನೇ ಇಲ್ಲ ಆದ್ರೆ ಈ ಬಾರಿ ಅಂತ ಅನಿಲ್ ಚಿಕ್ಕಮಾದ ಅವರ ಕಡಾಖಂಡಿತ ಸೋಲಿಸ್ತೀವಿ ಚಿಂದ ಬಿಜೆಪಿ ಬಂದಿರೋ ವ್ಯಕ್ತಿಗಳು ಕಾರ್ಯಕರ್ತರೆಲ್ಲ ಬಿಜೆಪಿ ಸೇರ್ಪಡಾಗಿದ್ದೀವಿ ಈವಾಗ ನಮಗೆ JDS ಅಲ್ಲಿ ಕಾಂಗ್ರೆಸ್ ಅಲ್ಲಿ ಎಂ ಎ ಆಗಿರೋದ್ರಿಂದ ಕಾರ್ಯಗಳು ಯಾವುದೇ ಆಗಿರೋದ್ರಿಂದ ನಮ್ಗೆ ಹೊಸ ವ್ಯಕ್ತಿ ಬಂದಿದ್ದಾರೆ 2 ಅನ್ನದನ್ನು ಕ್ಯಾಂಟೀನ್ ಕೊಟ್ಟಿದ್ದಾರೆ ಒಟ್ಟು ನಮ್ಗೆ ಕೊರೋನಾ ಟೈಮಲ್ಲಿ 25,000 ಕಿಟ್ ಕೊಟ್ಟಿದ್ದಾರೆ ಎಲ್ಲ ಥರದ ನಮ್ಮ ಅನುಕೂಲತೆ ಆಗಿದೆ ಜನಗಳಿಗೆ ಒಳ್ಳೆ ಬೆಲೆ ಸಿಕ್ಕಿದೆ ಕೆಲಸ ಏನು ಮಾಡಿದಾರೋಸ್ಕರ ನಾವು ಪಕ್ಷ ಬಿಟ್ಟು ಪಕ್ಷ ಬಂದಿದೆ ಅಲ್ಲಿ ಚಿಕ್ಕಮಗೆ ಅಲ್ಲಿ ಚಿಕ್ಕಮಗೆ ಸೋಲ್ತಾರೆ ಖಂಡಿತವಾಗ ಸೋಲ್ ಸೋಲ್ತಾರೆ ನಾವೆಲ್ಲ JDS ಇಂದ ಬಂದಿರೋದು BJP ಗೆ ಸರ್ ಇಲ್ಲಿ ಟೋಟಲಿ ಇಲ್ಲಿ ನಮ್ದು ಇದು ಸ್ಥಳ ಅಲ್ಲ ನಮ್ದು ಬಡಗುಪುರ ನಾವು ಇಲ್ಲಿ ಬಂದಿರೋದು ಅಂದ್ರೆ ಇಲ್ಲಿ ಒಂದು ಟೋಟಲ್ ಒಂದು 1,000 ಓಟ್ ಇರ್ಬೋದು ಸರ್ ಇವತ್ತು ಏನು HDKOTE ತಾಲೂಕು ಹಿಂದುಳಿದ ತಾಲೂಕು ಅಂತ ಅಣೆಪಟ್ಟಿದ ಏನದ ಅದು ಇವತ್ತಿಗೂ ಕೂಡ ಹಿಂದುಳಿದ ತಾಲೂಕೆ ಅಂತಾನೆ ಐತೆ ಇವತ್ತು ನೋಡ್ತೀರಿ ನೀವು ಬೀರುವಳಿಯಿಂದ ಹಿಡಿದು ಮುಳ್ಳೂರು ತನಕ ಅವರು ರಸ್ತೆ ನೋಡಿ ಮತ್ತೆ ಗದ್ಗೆ ಸರ್ಕಲಿಂದ ಇಲ್ಲಿ ಗದ್ಗೆ ತನಕ ರಸ್ತೆ ನೋಡಿ ಮತ್ತೆ ಮುಂದಕ್ಕೆ ಅದು ರಸ್ತೆಗಳೆಲ್ಲ ನೋಡಿ ಇನ್ನೂ ಹೆಂಗಿದೆ ಅಂತಂದ್ರೆ ಕೆಲವೊಂದಷ್ಟು ರಸ್ತೆಗಳಿಗೆ ಬಂದಿದ್ದೀರಿ ನೀವು ಚನ್ನಗುಂಡಿಯಿಂದ ನಾವು ಈಗ ಹೊರಗಡೆಯಿಂದ ಬಂದ್ವಿ ಆಡಿ ಮಾರ್ಗ ಅಲ್ಲಿ ರಸ್ತೆಗಳೆಲ್ಲ ಅದಕ್ಕೆ ತಾವು ಏನು ಮಾಡಿಲ್ಲ ಕಾರ್ಯಕ್ರಮನ ಈ ಶಾಸಕರ ನಿಲ್ಸಿ ಚಿಕ್ಕಮಾದವ್ರು ಏನಾದ್ರು ಬರೀ ಓಡಾಡ್ಕೊಂಡು ಅವ್ರು ಬೆಂಬಲಿಗರನ್ನ ಬೆಳೆಸಿದ್ರೆ ಹೊರತು ಯಾವುದೇ ಕಾರಣಕ್ಕೂ ಅವರು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಿಲ್ಲ SCP TSP ಹಣನ ಹೆಚ್ಚಿನ ರೀತಿಲಿ ತಂದಿಲ್ಲ ಓ ಸತಿ ಅವ್ರ ತಂದೆ ತಂದಿದ್ರು ಹೆಚ್ಚಿನ ರೀತಿಲಿ JDS ಪಕ್ಷದಲ್ಲಿದ್ದಾಗ ಅವ್ರ ತಂದೆ SCP TSP ಇಡೀ ತಾಲೂಕಲ್ಲಿ ಹೆಚ್ಚಿನ ರೀತಿ ತಂದಿದ್ರು ಇವತ್ತು SCP TSP ಅನುದಾನವನ್ನು ತಂದಿಲ್ಲ ಈ ಬಾರಿ ಅನಿಲ್ ಚಿಕ್ಕಮಾದವ್ರು ಗೆದ್ಬಿಟ್ಟು ಯಾವುದೇ ಕೆಲಸ ಕಾರ್ಯಗಳಾಗಿಲ್ಲ ಒಂದ್ಸರಿ ಬಂದಿಲ್ಲ ಕೋವಿಡ್ ಟೈಮಲ್ಲಿ ಒಂದ್ಸತಿ ಬಂದು ನೋಡಿಲ್ಲ ಏನು ಸಮಸ್ಯೆ ಇದೆ ಅಂತ ಯಾರನ್ನೂ ಕೇಳಿಲ್ಲ ಬರೀ ಕಾರ್ಯಕರ್ತರು ಏನು ಹೇಳ್ತಾರೆ ಅದನ್ನು ಅಲ್ಲೇ ಶಾಸನವಾಗಿ ಮಾಡ್ತಿದ್ದಾರೆ ಯಾವುದೇ ಕೆಲಸಗಳು ರೋಡ್ಗಳಾಗಲಿ ನೀರಿನ ವ್ಯವಸ್ಥೆ ಆಗಲಿ ಯಾವುದೇ ಕೆಲಸಗಳಾಗಿಲ್ಲ ಅದರಿಂದಾಡಿ ಈ ಬಾರಿ BJP ಅಧಿಕಾರಕ್ಕೆ ತರಬೇಕು ಸರ್ಕಾರ ಇದೆ ಕೆಲಸಗಳು ಮಾಡ್ತಾ ಇದೆ ಅದರಿಂದಾಡಿ ನಮ್ಮ ತಾಲೂಕಲ್ಲಿ BJP ಅಧಿಕಾರಕ್ಕೆ ತಂದು ಕೆಲಸ ಕಾರ್ಯಗಳನ್ನೆಲ್ಲ ಚೆನ್ನಾಗಿ ಮಾಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಅದರಿಂದಾಡಿ ಈಗ JDS ಆಗಲಿ ಕಾಂಗ್ರೆಸ್ ಆಗಲಿ ಸೋಲಿಸ್ಲೇಬೇಕು ಅನ್ನೋದು ಎಲ್ಲರ ಪಣ ಅದರಲ್ಲಿ SC ST ಮಾತ್ರ ಯಾವುದೇ ಅನುಕೂಲತೆಗಳಾಗಿಲ್ಲ ಈ ಬಾರಿ ಏನಾದ್ರೆ BJP ಗೆದ್ದಾಗ ಫಸ್ಟ್ SC ST ಅನುಮತಿ ಮಾಡಿ ಕೆಲಸಗಳ ಕಾರ್ಯ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಿದ್ದೀವಿ ST ಮೀಸಲು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಈ ಸಾಲಿನಲ್ಲಿ ಚಿಕ್ಕಮಾದವರು ಅನಿಲ್ ಚಿಕ್ಕಮಾದವರು MLA ಆಗಿರ್ತಾರೆ ಆದರೆ ಅನಿಲ್ ಚಿಕ್ಕಮಾದ MLA ಆಗಿದ್ರು ಸಾರ್ವಜನಿಕ ಕೆಲಸಗಳು ಯಾವ ಕೆಲಸಗಳನ್ನು ಮಾಡಿಲ್ಲ ಅದಕ್ಕಿಂತ ಹೆಚ್ಚಾಗಿ ಗಿರಿಜನ ಹರಿಜನಿಗೆ ಆದ್ಯತೆಯೇ ನೀಡಿಲ್ಲ ತಮ್ಮದೇ ಆದಂಥ ಪಕ್ಷದ ವರ್ಚಸ್ಸನ್ನು
ಬಳಸ್ಕೊಂಡು ಗೆದ್ದಿದ್ದಾರೆ ಹೊರತು ವ್ಯಕ್ತಿತ್ವ ಗೆದ್ದಿಲ್ಲ ಅಂತ ನಾ ಆದ್ನೂರು ಮಹದೇವಯ್ಯ ಮಾತಾಡ್ತಾ ಇದ್ದೀನಿ. ಅದಲ್ಲದೆ ಬಿ ಜೆ ಪಿ ಯಾಕೆ ತರಬೇಕು ಅನ್ನೋ ಪ್ರಶ್ನೆ ಅಂದರೆ, ನಮಗೆ ಸತತ ಕಾಲವಾಗಿ ಕಾಂಗ್ರೆಸ್ಸು ಮಲ್ಲಿಕಾರ್ಜುನ್ ಆ ಕಾಲದಿಂದಲೂ ದಲಿತರಿಗೆ ಅನ್ಯಾಯ ಮಾಡಿ ಬಂದಿದೆ. ಕಾರಣ ಬಸವಲಿಂಗಪ್ಪನ ಕಾಲದಿಂದಲೂ 1983 ಬಸವಲಿಂಗಪ್ಪನವರು ಮುಖ್ಯಮಂತ್ರಿ ಕೇಳಿದ್ರೆ ಅಂತ ಅದನ್ನು ಕೊಡಲಿಲ್ಲ. ಮತ್ತೆ ನಮ್ಮ ಚುನಾವಣೆ ಬಂದಾಗ ಮಾತ್ರ ದಲಿತರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಅಪಪ್ರಚಾರ ಮಾಡಿ ಪುನಃ ಇವ್ರನ್ನ ಸೋಲಿಸಿದ್ದಾರೆ. ಜಿ ಪರಮೇಶ್ವರನ್ನ ಸೋಲಿಸಬೇಕು ಕಾರಣ ಕುತಂತ್ರ ರಾಜಕೀಯರೇ ಕಾಂಗ್ರೆಸ್ನವರು. ಕಾಂಗ್ರೆಸ್ನಲ್ಲಿ ನಮಗೆ ದಲಿತರು ಓಟುಗಳೇ ಬ್ಯಾಂಕು ಕಾಂಗ್ರೆಸ್ಲಿ. ಆದರೆ ಕಾಂಗ್ರೆಸ್ನವ್ರಿಗೆ ಅನ್ಯಾಯ ಆಗಿದೆ, ಕಾರಣ ನಮ್ಗೆ ದಲಿತರಿಗೆ ಅನ್ಯಾಯ ಆಗಿರೋಷ್ಟು ಕಾಂಗ್ರೆಸ್ಲಿ ಯಾವ ಇದು ಮಾಡಿಲ್ಲ. ಅದರಿಂದ ದಯವಿಟ್ಟು ಈ ಸಾರಿ ಬಿ ಜೆ ಪಿ ಸರ್ಕಾರ ಬಂದು 5 ವರ್ಷ ಇದೆ. 5 ವರ್ಷದಲ್ಲಿ ಎಸ್ ಸಿ ಮೀಸಲಾತಿ ಒಳ ಮೀಸಲಾತಿ ಅದನ್ನು ಪ್ರಯೋಗ ಮಾಡಿದ್ದಾರೆ. ಅಂದರೆ ಒಳ ಮೀಸಲಾತಿ ಕಾಂಗ್ರೆಸ್ನಿಂದ ಮಾಡ್ತೀವಿ ಅಂತ ಮುಂದೆ ತಳ್ಳಿ ತಮ್ಮ ಅಧಿಕಾರವನ್ನು ಮುಗಿಸ್ಕೊಂಡಿದ್ದಾರೆ. ಈವಾಗ ಮೀಸಲಾತಿನ ಒಳ ಮೀಸಲಾತಿ ಕೊಟ್ಟು ಅವರು ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಬಿ ಜೆ ಪಿಗೆ ನಾವು ಓಟ್ ಕೊಡಬೇಕು ಮತ್ತು ಬಿ ಜೆ ಪಿಯಿಂದ ಕೃಷ್ಣ ನಾಯ್ಕನ ಗೆಲ್ಲಿಸಬೇಕು ಅಂತ ನಾವು ಸತತವಾಗಿ ಬೆಳೀತರೆ ಅವರಿಗೆ ನಾವು ಬೆನ್ನೆಲುಬು ನಿಂತಿದ್ವಿ. ಎಮ್ ಎಲ್ ಎ ಆಗಿ ಅನಿಲ್ ಚಿಕ್ಕಮ್ಮ ಏನು ಮಾಡಿಲ್ಲ. ಮಳೆ ಬಂದು ಮಳೆ ಹೋದ ರೋಡ್ ಜಾಗದಲ್ಲಿ ರೋಡು ರಸ್ತೆಯಲ್ಲಿ ಸ್ಕೂಟರ್ ಹೋದ್ರು ಸೈಕಲ್ ಹೋದ್ರು ಬಿತ್ಕೊಳ್ಳೋದ ಜಾಗ. ಎಮ್ ಎಲ್ ಎ ಆಗಿ 5 ವರ್ಷದಿಂದ ಏನು ಮಾಡೋಕ್ಕಾಗಿಲ್ಲ. ನಾವು ಯಾಕಂದ್ರೆ ನಮ್ಮ ಪರಿಸ್ಥಿತಿ ಹೇಳ್ತೀವಿ, ನಾವು ರೈತರೇ ಆದರೂ ಆ ಥರ ಎಮ್ ಎಲ್ ಎ ನಾವು ಇನ್ನೂ ಗೆಲ್ಸಲ್ಲ. ಹೌದು, ಚರಂಡಿ ಯಾವ್ದು ನೋಡಿ ಸರ್, ಚರಂಡಿ ಯಾವ ಥರ ಇದೆ, ಈ ಥರ ಒಂದು ಯಾವುದೇ ಒಂದು ಕೆಲಸ ಇಲ್ಲ ಶಾಸಕರು ಮಾಡ್ತಾ ಇಲ್ಲ. ಈ ಬಾರಿ ಏನು ಮಾಡಿದೆ ಅಂದರೆ ಜನ ಬದಲಾವಣೆಯನ್ನು ಮಾಡಬೇಕು. ಓಸತಿ ಏನು ಮಾಡಿಲ್ಲ ಸರ್, ಈ ಬಾರಿ ಕೆಲಸನೇ ಮಾಡಿಲ್ಲ. ನಾವು ಈ ಕ್ಷೇತ್ರದಲ್ಲಿ ಬಂದಿದ್ದರೆ ಕೇಳಿ ಒಬ್ಬ ಎಮ್ ಎಲ್ ಎ ಆಗಿದ್ಕೊಂಡು ಈ ನಮಗೆ ಬೇರೆ ಮಾಡಬೇಡಿ. ಒಂದು ಇದು ಎಸ್ ಸಿ ಎಸ್ ಟಿ ಕಾಲೋನಿ, ಏನಾದರೂ ಸಿ ಸಿ ರಸ್ತೆ ಆಗಿದೆ, ಒಂದು ಯಾರು ಮನೆ ಕೊಟ್ಟಿದ್ದಾರೆ, ಇಲ್ಲ ಏನಾದರೂ ಹೆಲ್ಪಿಂಗ್ ಆಗಿದೆ ಅಂತ ಕೇಳಿ ಸರ್. ಯಾವುದೇ ಥರ ಕೆಲಸ ಮಾಡಿದೆ ಈ ಬಾರಿ ಜನ ಎತ್ತಿದ್ದಾರೆ, ಅವರ ಸೋರ್ಸಂತೂ ಖಂಡಿತ ಸಿದೆ. ಏನು ತಂದಿಲ್ಲ ಸರ್, 850 ಕೋಟಿ ಏನಾಗುತ್ತೆ, ಸುಳ್ಳು ಮಾಹಿತಿ ಅದು. 850 ಕೋಟಿ ತಂದಿದೆ ಮತ್ತೆ ಯಾಕೆ ಸಿ ಸಿ ರಸ್ತೆ ಆಗಿಲ್ಲ, ಚರಂಡಿ ಆಗಿಲ್ಲ, ರೋಡ್ ಆಗಿಲ್ಲ ಯಾಕೆ ಸರ್? ಈ ರೋಡ್ ನೋಡಿ ಸರ್, ಇಲ್ಲಿ ಮುಂದೆಗಡೆಯಿಂದ ಯಾರು ಹೋಗೋರು ಗಂಟೆ ರೋಡ್ ಮಾಡಿಲ್ಲ, ಪ್ರತಿಯೊಂದು ಚಿಕ್ಕಬರಿಗೆ ರೋಡ್ ಮಾಡಿಲ್ಲ ಸರ್. ಅವರು ಎಲ್ಲಿ ಮಾಡಿದ್ರೆ ಒಂದು ಚೂರು ಕೆಲಸ ಮಾಡಿಲ್ಲ ಸರ್. ಪಯ್ಯಮ್ಮನತ್ತ ಮನೆ ಎಲ್ಲ ಬರೀ ಆಚೆ ಕಟ್ಟಿರೋದು, ನಾವು ಮಾತ್ರ ಹಿಂಗೆ ಇದ್ದೀವಿ. ಅದು ಯಾಕೆ ಮಾಡಿಲ್ಲ ಇಪ್ಪ ಈ ಎಮ್ ಎಲ್ ಎ ಅವರು? ಇವಾಗ ಬೇಕಾಗಿತ್ತ ನಾವು ಅವ್ರಿಗೆ, ಅವಾಗ ಗೊತ್ತಿದ್ದಿಲ್ಲ ಅವ್ರಿಗೆ. ನೋಡಿ ನೋಡಿ ಯಾವ ಥರ ಇದ್ದಿದ್ದು, ಈಗ ನಮ್ಮ ಗ್ರಾಮ ಬದಲು ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಮಾಡ್ಕೊಡ್ಕದ ಒಂದು ಎಮ್ ಎಲ್ ಎ ಮಾಡೋಕ್ಕಾಗಿಲ್ಲ ಅಂದ್ರೆ. ಅದಕ್ಕೆ ನಾನು ನಾನು ಮಾಜಿ ನನಗೆ ಸೇರ್ಕೊಂಡು ಬಿ ಜೆ ಪಿ ಸೇರ್ಪಡೆ, ನನಗೆ ಬಿ ಜೆ ಪಿ ಮೆಂಬರೇ. ಅದಕ್ಕೆ ನನಗೆ ಕಾಂಗ್ರೆಸ್ ನಂಗೆ ಒಂದು ಚೂರು ಕೆಲಸ ಮಾಡಿಕೊಟ್ಟಿಲ್ಲ. ನೀವು ನಾವು ನಿಮ್ಗೆ ಬೆಂಬಲ ಕೊಡಬೇಕು, ನೀವು ಏನೋ ಮಾಡ್ಕೊಬೇಕಾಯ್ತು ಕೆಲಸ ಮುಂದೆ. ಇಷ್ಟು ಮಾಡೋಕ್ಕೆ ಇಷ್ಟಪಡ್ತೀನಿ.